ಇಲ್ಲಿ ಯಾವುದೋ ಒಂದು ಹಸು ಕರಿತಿದ್ಯಲ್ಲಪ್ಪ, ಬರ್ತಾ ಇದ್ದೀನಿ, ಬಂದ್ಬಿಟ್ಟೆ. ಬಂದೆ, ಹಾತ್ರ ಪಡ್ಬೇಡ, ಎಷ್ಟು ಹಾಲಿದೆ ಅಷ್ಟನ್ನು ಕರೆದು ಬಿಡ್ತೀನಿ. ಕಾಲೇ ಒಂಥರ ವಿಚಿತ್ರವಾಗಿದೆಯಲ್ಲ, ಕಾಲೇ ಹೀಗಿರ್ಬೇಕಾದ್ರೆ ಇನ್ನು ಹಾಲೆ ಆಗಿರ್ಬೇಕು. ನನ್ನ ಮಗನೇ, ಇಂಥ ಕೆಲಸ ಮಾಡೋದು ನೀನು? ನನ್ನ ಮಗನೇ ಅಂಬ ಅಂದ ಕೂಡ್ಲೇ ಚಂಬಿಡ್ಕೊಂಡ್ ಬಂದ್ಬಿಟ್ಟಿಯೇ ನೀನು. ನೋಡಿಲ್ಲ, ಹೆಚ್ಚು ಕಮ್ಮಿ ಮಾಡಿದೆ ಏನಪ್ಪ ಸದ್ಯ? ಮುಂದುವರಿಲಿಲ್ಲ, ಮುಂದುವರೆದಿದ್ರೆ ಅಯ್ಯಯ್ಯೋ. ಮದುವೆ ಹೆಣ್ಣಿನ ಕತ್ತಿನ ತಾಳಿಯಲ್ಲಿ 3 ಗಂಟೆ ಹಾಕಿರ್ತಾನೆ. ಯಾಕೆ ಗೊತ್ತಾ? ಮೊದಲನೇ ಗಂಟು ತಾಳಿ ಕಟ್ಟಿದ ಗಂಡನ್ಗೆ ಹೆಂಡತಿ ತಗ್ಗಿ ಬಗ್ಗಿ ನಡಿಬೇಕು ಅಂತ. ಆದ್ರೆ ನೀನು ನಿನ್ನ ಗಂಡನ್ನೇ ಗುಲಾಮನಾಗಿ ಮಾಡ್ಕೊಂಡ್ಬಿಟ್ಟಿಲಿ. ಎರಡನೇ ಗಂಟು ಯಾಕೆ ಗೊತ್ತಾ? ಹೆತ್ತ ಮನೆಗೂ ಸೇರಿದ ಮನೆಗೂ ವಿಧೇಯತೆಯಿಂದ ಇರಬೇಕು ಅಂತ. ಆದ್ರೆ ನೀನು ನನ್ನ ಕುಟುಂಬನೇ ನಾಶ ಮಾಡಿಬಿಟ್ಟೆಲೆ. 3ನೇ ಗಂಟು ಯಾಕೆ ಗೊತ್ತೇನೆ? ದೇವರು ದಿಂಡ್ರು ಅಂತ ಹೆದರೋಕೆ. ಇಷ್ಟೆಲ್ಲ ಆದ್ಮೇಲೆ ನಿನ್ನ ಕತ್ತಿಗೆ ತಾಳಿ ಹಾಕೆ, ತಗದ್ ಬಿಸ. ನನ್ನ ಮಗನ ಈ ಫೋಟೋ ನಿನಗೆಲ್ಲಿ ಸಿಕ್ತು? ಶಿವ, ಏನ್ ಮಾಡ್ತಾ ಇದೀಯಾ? ಹೆತ್ತ ಮಗ ಏನ ಸತ್ತೋದ, ಅವನ ಜ್ಞಾಪಕಾರ್ಥವಾಗಿ ಒಂದು ಫೋಟೋನಾದ್ರೂ ಇಡಬಾರ್ದ? ಆ ನಡವಳಿಕೆ ನಿನಗೆಲ್ಲಿ ಗೊತ್ತು? ಅದಕ್ಕೆ ಆ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಏನ್ ಹೇಳ್ತಾ ಇದೀಯ ನೀನು? ನನ್ನ ಕೃಷ್ಣನ್ಗೆ ಏನಾಯ್ತು? ನಾಗರಹಾವಿನ ತಲೆ ಮೇಲೆ ರತ್ನ ಇರೋ ಹಾಗೆ ನಿನ್ನಂತ ವಿಷಕನ್ಯೆಗೆ ಮುತ್ತಿನಂತ ಮಗ. ಪ್ರೀತಿ ವಿಶ್ವಾಸ ಅನ್ನೋ ಮಾತೆ ಗೊತ್ತಿಲ್ದಿರೋ ನಿನ್ನಂತ ರಾಕ್ಷಸಿ ಹೊಟ್ಟೆಲಿ ಹುಟ್ಟಿದ ಮಗ ಸ್ನೇಹಕ್ಕೋಸ್ಕರ ತನ್ನ ಪ್ರಾಣನೇ ಬಲಿಯಾಗಿ ಕೊಟ್ಬಿಟ್ಟ.
Captain.